ಅಂಗಳದಲ್ಲಿ ನಿಂತ್ಕೊಂಡಿದ್ದ, ತಲೆ ಬರುದು ನೋಡ್ತೆ. ತಲೆ ಬಂತು, ತಲೆ ಬಂತಂತೆ ಓಡೋಕೆ ಶುರು ಮಾಡಿದೆ. ನೋಡಿ ನೀರು ಎದ್ದಿತ್ತು. ಓಡಿ ಹೋಗ್ಬೇಕಾದ್ರೆ ನಮ್ಮ ಮನೆ ಬಂದು ಜಜ್ಜಿ ಮತ್ತೊಂದು ಮನೆ ಒಳಗೆ ಹೋಗ್ಬಿಟ್ಟು ಏನಾಯ್ತು ಅಂತ ಹೇಳ್ತಾನೆ. ಪೂರ ಕೊಚ್ಚಿಗೆ ಹೋಗ್ಬಿಟ್ಟು ಅಲ್ಲಿದ್ದವರು ಮೂರು ಜನ ಪೆಟ್ಟಿದ್ದೆ. ಬೆಳಿಗ್ಗೆ ಅವರು ಮಕ್ಕಳೆಲ್ಲ ಅಲ್ಲ ಕೆಳಗೆ ಗದ್ದೆ ಬೈಲಿಗೆ ತೂಕು ಹೋಗಿದ್ದೆ. ಅವರೆಲ್ಲ ನಾವು ನೋಡೇನೂ ಇಲ್ಲ. ಕಡೆಗೆ ನಮ್ಮ ಅಣ್ಣ ಹಿಡ್ಕೊಂಡು ಬಂದು ಅದೇನೇನಾಯ್ತು ಅಂತ ಗೊತ್ತಾಗಲಿಲ್ಲ ನಮಗೆ. ಒಂದೇ ಸಲ ಅಷ್ಟೇ ನಾವು ಹೋಗ್ತಿದ್ವಿ. ಮನೆ ಹೊರಗಡೆ ಇದ್ರು ನಾವು ಅದು ಕೂಡ ಕುಸಿದು ನೋಡ್ತಾ ಇದ್ದೀನಿ. ಅದು ಕುಸಿದು ಈ ಗ್ಯಾಸ್ ಗಾಡಿ ಮೇಲೆ ಬಿತ್ತು. ಅದು ಸ್ಫೋಟ ಆಯಿತು. ಸ್ಫೋಟ ಆಗಿ ಗ್ಯಾಸು ಇದಾಗಿ ನೀರು ಅಬ್ಬಳಿಸ್ತು ದೊಡ್ಡ ಎತ್ತರಕ್ಕೆ. ಕಾಯಮನ್ಕಿಂಗ್ ಎತ್ತರಕ್ಕೆ ಅಚ್ಚಾಗಿ ಬಂದು ಬರ್ತಾ ಇದ್ದಾಗೆ ನಾವು ಈ ಕಡೆ ಜೀವ ತಪ್ಪಿಸ್ಕೊಳ್ಬೇಕಂತ ಓಡ್ ಬಂದ್ರು. ಓಡ್ ಬಂದು ಬರ್ತಿದ್ದಾಗೆ ಅದು ಬಂದು ನಮ್ಮ ಕೊಚ್ಚಿಗೆ ಹೋಗಿ ಅದಷ್ಟೇ ನೆನಪಿತ್ತು. ಮತ್ತು ಅವರು ಹೊರಗಡೆ ಬಂದು ಓಡ್ ಬರ್ತಿದ್ದಾಗ ಹಂಗೆ ಆಗೈತೆ. ಮನೆ ಒಳಗಡೆ ಇದ್ದರೆ ಮನೆಯೆಲ್ಲ ಕೊಚ್ಚಿಗೆ ಹೋಗಿದೆ, ಏನಿಲ್ಲ ಚೂರಿಲ್ಲ ಮನೆ. ಅದು ನಾವು ಅರ್ಧಕ್ಕೆ ಓಡ್ ಬರೋ ಸಲುವಾಗಿ ಸ್ವಲ್ಪ ಜೀವ ಇದೆ. 9:00 ನಾನು ಟೈಮ್ ನೋಡಲಿಲ್ಲ, ಅಷ್ಟೇ ಹೊತ್ತಿಗಾಗಿದೆ. ಅಷ್ಟೇ ನೆನಪಿದ್ದು, ಕಡೆ ನೆನಪಿಲ್ಲ. ಮಕ್ಕಳು ಹೊರಗಡೆ ಪೂಜೆ ಕೆಲಸ ಮಾಡ್ಕೊತೀವಿ. ಶಿವರಾತ್ರಿ ನಂತರ ಹೆರಗೆ ಬಂದು ನೋಡಿದಾಗ ದೊಡ್ಡ ತೆರೆಯನ್ನು ಬರ್ತಾ ಇದೆ. ಆ ಗುಡ್ಡೆ ಹೆಂಗೆ ಆಗ್ಬೇಕಾರೆ ಅಂದರೆ ನಮಗೆ ಏನೂ ಕಾಣೋದಿಲ್ಲ ಮನೆಯಲ್ಲಿ. ಈಗ ಹೊರಗಡೆ ಹೋಗಿ ನೋಡಿದ್ರೆ ಎಲ್ಲ ಕಾಣ್ತದೆ. ಆವಾಗ ನೋಡಿದ್ರೆ ಮಕ್ಕಳು ಹೊರಗಡೆ ತಂದು ಗುಡ್ಡೆ ಸೇರುವಂತೆ ಬಂದು ಹೊಡೆದು ಕರ್ಕೋ ಹೋದಾಗ ನನ್ನೂ ಕೆಡುತ್ತು, ಮಕ್ಕಳು ಕೆಡುತ್ತು, ಮಕ್ಕಳೆಲ್ಲ ಕೈ ತಪ್ಪುವಾದ. ಆವಾಗ ನನಗೆ ದೂರ ಹೋದಾಗೆ ಈಗಲೇ ನೀರು ಕಡಿಮೆ ಆಯಿತು. ನೀರು ಕಡಿಮೆ ಇದ್ದಾಗ ಮಕ್ಕಳ ಸ್ಥಿತಿಗೆ ನೋಡಿ ಆಗಿದ್ದಾಗೆ ಮಕ್ಕಳೆಲ್ಲ ತೀರ್ತಾ ಹೋಗ್ತಾ ಇದ್ದವು. ಆವಾಗ ನಾನು ಯಾವ ರೀತಿಯಲ್ಲಿ ಹೋಗಿ ನಾನು ಏನಂದು ನನಗೆ ಗೊತ್ತಿಲ್ಲ. ಮಕ್ಕಳನ್ನು ಬಟ್ಟೆ ಮಕ್ಕಳಿಬ್ಬರಿಗೂ ಪೆಟ್ಟಾಗಿದೆ, ಇಬ್ಬರಿಗೂ ಪೆಟ್ಟಾಗಿದೆ, ನೀರು ಕುಡಿದಿದೆ. ಈ ಮಗಳನ್ನು ಮುಂದೆ ತಂದೆ ಆಸ್ಪತ್ರೆಗೆ ಹಾಕಿ